ಇನ್ನು ಪರಿಷತ್ ಕಡೆ ನೋಡೋಣ. ಪರಿಷತ್ನಲ್ಲೂ ಕೂಡ ಈಶ್ವರಪ್ಪ ಮತ್ತು ಮರಿತಿಬ್ಬೆ ಗೌಡರು ವಾಕ್ ಸಮರ ಶುರುವಾಯಿತು. ಅಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅವ್ಯವಹಾರದ ಬಗ್ಗೆ ಪ್ರಶ್ನೆಗಳು ಬಂತು. ಪರಿಷತ್ನಲ್ಲಿ ಪ್ರಶ್ನೆ ಕೇಳಿದ್ರು ವೈ ಎ ನಾರಾಯಣ ಸ್ವಾಮಿ. ಬ್ರೇಕಿಂಗ್ ನ್ಯೂಸ್. ಮರಿತಿಬ್ಬೆ ಗೌಡರು ಮಾತಾಡಕ್ ಮುಂಚೆ ವಿಧಾನ ಪರಿಷತ್ನಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅವ್ಯವಹಾರದ ಬಗ್ಗೆ ಪ್ರಶ್ನೆ ಕೇಳಿದವರು ವೈ ಎ ನಾರಾಯಣಸ್ವಾಮಿ ಅವರು. ಅವರು ಪ್ರಶ್ನೆ ಕೇಳಿದ್ದು ಧ್ವನಿ ಗುಡಿಸಿದ್ರು ಮರಿತಿಬ್ಬೆ ಗೌಡರು. ಇದು ನನ್ನ ಪ್ರಶ್ನೆ, ನೀವು ಕೂತ್ಕೊಳ್ಳಿ ಅಂತ ನಾರಾಯಣಸ್ವಾಮಿ ಅವರು ಲಕ್ಷಣ ಮಾಡಿದ್ರು. ನಾರಾಯಣಸ್ವಾಮಿ ಮಾತಿಗೆ ಕೆರಳಿ ಕೆಂಡಾದ್ರು ಮರಿತಿಬ್ಬೆ ಗೌಡರು. ಇದು ಯಾರಪ್ಪನ ಪ್ರಶ್ನೆ ಅಲ್ಲ, ಇಡೀ ಸಾರ್ವಜನಿಕರ ಸಮಸ್ಯೆ ಇದು. ಈಶ್ವರಪ್ಪನವರೇ, ನಿಮ್ಮ ಕಾರ್ಯದಕ್ಷತೆ ಜನ ನೋಡ್ತಾ ಇದ್ದಾರೆ, ನೀವು ನೆಪ ಹೇಳಿ ತಪ್ಪಿಸ್ಕೋಬೇಡಿ ಅಂತ ಮರಿತಿಬ್ಬೆ ಗೌಡರು ಈಶ್ವರಪ್ಪನವ್ರ ಕಡೆ ತಿರುಗಿ ಹೇಳಿದ್ರು. ಮರಿತಿಬ್ಬೆ ಗೌಡರ ಮಾತಿಗೆ ಸಚಿವ ಈಶ್ವರಪ್ಪನವರು ಅಂದರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಕರಮಾದರು. ನನ್ನ ಕಾರ್ಯದಕ್ಷತೆ ನೋಡಿ ಇಲ್ಲಿ ಕೂರಿಸಿದ್ದಾರೆ, ನಿಮ್ಮ ಕಾರ್ಯದಕ್ಷತೆ ನೋಡಿ ಅಲ್ಲಿ ಕೂರಿಸಿದ್ದಾರೆ ಅಂತ ವ್ಯಂಗ್ಯ ಆಡಿದ್ರು. ಏನೇನು ಮಾತುಕತೆ ನಡೀತು ಪರಿಷತ್ನಲ್ಲಿ ನೀವು ನೋಡ್ಬಿಡಿ. ನಿಮ್ಗೆ ಉತ್ತರ ಹೇಳಿ, ಅವ್ರದ್ದು ಸೇರಿ ಉತ್ತರ ಹೇಳ್ತೀನಿ ನಾನು. ಹೇಳ್ಕೊಳ್ಳಿ, ಅವ್ರಿಗೆ ಹೇಳ್ಕೊಳ್ಳಿ. ಇಲ್ಲ ನೀವು ವಿದ್ಯಾರ್ಥ ಬರಬೇಡಿ, ನೀವು ನನ್ನ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಪ್ರಶ್ನೆ ಅಲ್ಲ ಇದು, ಮರಿತಿಬ್ಬೆ ವಿಧಾನ ಪರಿಷತ್ ಸದಸ್ಯರು ಮರಿತಿಬ್ಬೆ ಗೌಡ್ರೆ ಅವ್ರ ಪ್ರಶ್ನೆ ಇದೆ. ಸಾರ್ವಜನಿಕರ ಪ್ರಶ್ನೆ ಸ್ವಾಮಿ, ಹಿಂಗೆ ಮಾತಾಡ್ಲಿಕ್ಕೆ ಕತ್ತಿದೆ. ಆಯ್ತು ತಡ್ರಿ ಸ್ವಾಮಿ, ಅಲ್ಲ ಕುತ್ಕೊಳಪ್ಪ. ಅಲ್ಲ ಮಾತಾಡಕ್ ನಿಮ್ಗೆ ಹಕ್ಕಿದೆ ನಿಜ. ಸೀನಿಯರ್ ಮೆಂಬರು ಇಡೀ ರಾಜ್ಯ ನೋಡ್ತಾ ಇದ್ದಾರೆ, ಯಾರಪ್ಪಂದು ಅಲ್ಲ ಈ ಪದಗಳು ಸರಿ ಇಲ್ಲ ಅಂತ ನೋಡ್ತೀನಿ. ಇದು ಒಳ್ಳೇದು ನೋಡ್ರೆ, ಯಾಕೆಂದ್ರೆ ನೆನ್ನೆ ತಾವು ಮಾಡಿದ್ದನ್ನ ಇಡೀ ಕರ್ನಾಟಕ ರಾಜ್ಯ ನೋಡಿದೆ, ಬಳಕೆ ಒಳಗಡೆ ಇಡೀ ರಾಜ್ಯ ನೋಡಿದೆ. ಮುಂದೋಡ್ಬೇಡಿ, ಇಡೀ ರಾಜ್ಯ ಇಪ್ಪತ್ತೊಂದು ವರ್ಷದಿಂದ ಮಾಡ್ತಾ ಇರೋದು ನೋಡ್ತಾ ಇದ್ದೀನಿ. ಈಶ್ವರಪ್ಪನವರೇ, ನೀವು ನಾನು ಈಗ ಬಂದಿದ್ದೀನಿ ಅಂತ ಹೇಳ್ತಿರಲ್ಲ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಇದನ್ನ ಕೂಡ ನಾಡಿನ ಜನ ನೋಡ್ತಾ ಇದ್ದಾರೆ. ಆಯ್ತು ಕೂತ್ಕೊಳ್ಳಿ. ನಿಮ್ಮ ಕಾರ್ಯಾಧ್ಯಕ್ಷತೆ ಬಗ್ಗೆ ಆಯ್ತು, ನಮ್ ಕಾರ್ಯಾಧ್ಯಕ್ಷರ ಬಗ್ಗೆ ನೋಡೇ ನನಗೆ ತಂದು ಇಲ್ಲಿ ಕೂರ್ಸಿರೋದು. ನನ್ನ ಕಾರ್ಯಾಧ್ಯಕ್ಷರು ನೋಡಿ ನನ್ನ ಜನ ಕೂರ್ಸಿರೋದಿಲ್ಲ. ಇರ್ಲಿ ಮನೆ ಸಭಾಪತಿಗಳೇ, ಅರ್ಥ ಮಾಡ್ಕೊಂಡು ನೀವು ಯಾವ ರೀತಿ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದೀರಿ, ಅಧಿಕಾರಕ್ಕೆ ಬಂದಿದ್ದೀರಿ ನೀವು, ದೇಶಕ್ಕೆ ಕೊಟ್ಟು ನಿಮ್ಮ ಹಣ ನೀವು ಅಧಿಕಾರ ಇಲ್ಲ.